ಹಾಯ್, ಏನ್ ಸಮಾಚಾರ ಹರಿ? ಎಲ್ಲರೂ ಹೇಗಿದ್ದೀರಿ? ನಮ್ದೇನು ಇಲ್ಲ ಹರಿ, ಎಲ್ಲ ನಿಮ್ದೇ ರೀ. ಇವತ್ತು ನಾವಿದ್ದೀವಿ ನಮ್ಮೂರು ಅಂದರೆ ಮಡವಿನಕೋಡಿ ಬೂಕನಕೆರೆ ಹೋಬಳಿ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ. ಹಂಗೆ ಸಿಂಪಲ್ಲಾಗಿ ಊರಿಗೆ ಬಂದಿದ್ದೋ, ನಮ್ಮೂರ್ದೇ ಒಂದು ಸಣ್ಣ ಚಿಕ್ಕದಾಗಿ ಲಾಗ್ ಮಾಡೋಣ ಅಂದ್ಕೊಂಡು ಬಂದಿದ್ದೀವಿ. ಸೊ ನಮ್ಮೂರಿನ ವಿಶೇಷತೆ ಏನು ಅಂತ ಸಿಂಪಲ್ಲಾಗಿ ನಿಮಗೆ ತೋರಿಸ್ಕೊಡೋಕೆ ಇಷ್ಟಪಡ್ತೀವಿ. ನಮ್ಮೂರು ಹೇಗೈತೆ ಅಂತ ತೋರಿಸ್ಕೊಡ್ತೀವಿ. ವಿಶೇಷತೆಗಿಂತ ಹೇಗೈತೆ, ಯಾವ ದೇವಸ್ಥಾನಗಳೈತೆ, ಹೊಳೆ ಎಲ್ಲ ಐತೆ, ಅದೆಲ್ಲ ತೋರಿಸ್ಕೊಡ್ತೀವಿ, ಬನ್ನಿ ನೋಡೋಣ. ಇದೇ ನಮ್ಮ ಊರು ಮಡವಿನಕೋಡಿ ಬೂಗನಕೆರೆ ಹೋಬಳಿ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿರುವಂಥ ಈ ಊರು. ನಮ್ಮೂರಿನ ಸರ್ಕಲ್ ಇದು. ಈ ಸರ್ಕಲಲ್ಲಿ ಇರುವಂಥ ಹನುಮಂತನ ದೇವಸ್ಥಾನ ಇದು. ನಮ್ಮೂರಿನ ಗ್ರಾಮ ದೇವರು ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಈ ದೇವಸ್ಥಾನದ ಉದ್ಭವ ಮೂರ್ತಿ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಒಳಗೆ ಕಾಣ್ತಿರುವಂಥ ಉದ್ಭವ ಮೂರ್ತಿ ಆಂಜನೇಯ ಸ್ವಾಮಿ. ಇಲ್ಲೇ ದೇವಸ್ಥಾನದ ಒಳಗೆ ಇನ್ನೊಂದು ಮೂರ್ತಿನ ಇಟ್ಟಿದ್ದಾರೆ. ಈ ಮೂರ್ತಿಯನ್ನು ಪ್ರತಿ ವರ್ಷ ರಥದ ಮೇಲೆ ಕೂರಿಸಿ ಇಡೀ ಊರಿನಲ್ಲಿ ರಥವನ್ನು ಮೆರವಣಿಗೆ ಮಾಡ್ತಾರೆ. ಹಾಗೆ ಇದು ತೇರು ನಿಲ್ಲಿಸುವಂಥ ಸ್ಥಳ. ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನದ ಹಿಂಬದಿಯಲ್ಲಿರುವಂಥ ಒಂದು ಸ್ಥಳ ಇದು. ಇದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ತೇರು. ಇದು ನಮ್ಮೂರಿನ ಸರ್ಕಲ್ಲು. ಈ ಸರ್ಕಲಲ್ಲಿ ಸುತ್ತಮುತ್ತ ಇರುವಂಥ ಟೆಂಪಲ್ಗಳು, ಇದು ಬಂದು ಗರುಡಗಂಬ, ನೆಕ್ಸ್ಟ್ ಇದು ನವಗ್ರಹಗಳ ದೇವಸ್ಥಾನ, ಇದು ಇದು ಗಣೇಶನ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷ ಗಣೇಶ ಹಬ್ಬಕ್ಕೆ ಗಣೇಶನ ಕೂರಿಸಿ ತುಂಬ ವಿಜೃಂಭಣೆಯಿಂದ ಪೂಜೆ ಮಾಡಿ ನಮ್ಮ ಹುಡುಗರೇ ಎಲ್ಲ ಗೊತ್ತಿರೋರು ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನು ನಡೆಸಿ ಇಲ್ಲೇ ಪಕ್ಕದಲ್ಲಿ ಕೆರೆಗೆ ಬಿಟ್ಟು ಬರ್ತಾರೆ. ಮತ್ತು ಇಲ್ಲಿ ಕಾಣುತ್ತಿರುವಂಥ ಒಂದು ದೇವಸ್ಥಾನ ಮಾರಮ್ಮನ ದೇವಸ್ಥಾನ. ಇದು ಹೊಸದಾಗಿ ಮಾಡಿರುವಂಥ ದೇವಸ್ಥಾನ ಇದು. ಇದೇ March 7 ನಮ್ಮೂರು ಜಾತ್ರೆ, ಆದರೆ ಎಲ್ಲರೂ ಬನ್ನಿ, ಸಿಗೋಣ. ಇಲ್ಲಿ ಲೈನಾಗಿ ಅರಳಿ ಮರಗಳಿದೆ. ಚಳಿಗಾಲದಲ್ಲಿ ತುಂಬ ಹಸಿರಾಗಿರುತ್ತೆ ಇದು. ಬೇಸಿಗೆಗಾಲ ಆದ್ದರಿಂದ ಎಲೆಗಳೆಲ್ಲ ಉದುರಿ ಸ್ವಲ್ಪ ಬಾಡೋಗಿದೆ. ಇದು ಅರಳಿಕಟ್ಟೆ, ಮುಂಚೆ ನ್ಯಾಯ ಪಂಚಾಯತಿ ಎಲ್ಲ ಇಲ್ಲೇ ಆಗ್ತಾಯಿದ್ದು. ಇದು ಬಂದು ಬಸವೇಶ್ವರ ದೇವಸ್ಥಾನ. ಇಲ್ಲೇ ಪಕ್ಕದಲ್ಲಿ ಮಾರಮ್ಮನ ದೇವಸ್ಥಾನ ಇತ್ತು, ಅದನ್ನು ತೆಗೆದುಬಿಟ್ಟು ಅಲ್ಲಿ ಹೊಸ್ದಾಗಿ ಕಟ್ಟಿದ್ದಾರೆ ಇವಾಗ. ಇವಾಗ ನಾವು ಹೋಗ್ತಿರೋದು ಹಳೆ ಊರು, ಹಳೆ ಊರು ಗದ್ದೆ ಬೈಲಿಗೆ. ಅಲ್ಲಿ ತುಂಬ ಪುರಾತನ ಕಾಲದ ಹಳೆ ದೇವಸ್ಥಾನಗಳಿದೆ, ಎಲ್ಲನೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಮುಂಚೆ ಈ ರೋಡ್ ಚೆನ್ನಾಗಿರಲಿಲ್ಲ, ಮಣ್ಣು ರೋಡ್ ಇತ್ತು, ಇವಾಗ ತಾರಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಹಾಗೆ ನೋಡಿ, ಸುತ್ತಮುತ್ತ ಗ್ರೀನರಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಅಡಿಕೆ ತೋಟಗಳು, ತೆಂಗಿನ ತೋಟ ಎಲ್ಲ. ಮೇಡಮ್ ಅವರು ಡ್ರೈವ್ ಮಾಡ್ತಿದ್ದಾರೆ, ಹುಷಾರಾಗಿ ಕುತ್ಕೋಬೇಕು. ಗಾಡಿ ಒಟ್ಟು ಕ್ಯಾಮ್ರಾಗಿಂದ ನೋಡ್ಬೇಡ. ಮೇಡಮ್ ಅವರು ಗಾಡಿ ಓಡಿಸೋಕ್ಕೆ ತುಂಬ ಕಷ್ಟ ಬಿಡ್ತಾ ಇದ್ದಾರೆ ಅಂತ ಇಂಥ ಸ್ವಿಮ್ಮಿಂಗ್ ರೋಡಲ್ಲಿ. ಕಡೆ ಗಾಡಿ ಓಡಿಸ್ತಾರೆ ಅಂದರೆ ಅವರು ಒಬ್ಬ ಡ್ರೈವರ್ ಅಂತಲೇ ಹೇಳ್ಬೋದು ನಾವು, ಅಲ್ವಾ? ಕ್ಯಾಮ್ರಾ ನೋಡ್ಬಿಡಿ ದಯವಿಟ್ಟು. ಇದು ಬಂದು ಹಿರಿದೇವಮ್ಮ ದೇವಸ್ಥಾನ. ತುಂಬ ಚೆನ್ನಾಗಿದೆ, ಮುಂಚೆ ತುಂಬ ಹಳೆ ದೇವಸ್ಥಾನ ಇತ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗೆಲ್ಲ ತುಂಬಾ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನಾನು ಕೂಡ ಬಂದು ತುಂಬ ದಿನಗಳಾಗಿತ್ತು ಈ ಟೆಂಪಲ್ಗೆ, ಬಟ್ ಇಲ್ಲಿ ಓಪನ್ ಇರಲಿಲ್ಲ, ಆದರೂ ಕೂಡ ನೋಡ್ಕೊಂಡು ಹೋಗೋಣ, ಹಂಗೆ ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದು. ಇದು ಹಿರಿದೇವಮ್ಮ ದೇವಾಲಯ ಅಂದ್ಬಿಟ್ಟು ತುಂಬಾ ಫೇಮಸ್ ಕೂಡ ಇದನ್ನು. ಇದನ್ನು ಹಳೆಗದ್ದೆ ಬೈಲ್ ಅಂತ ಹೇಳ್ತಾರೆ, ಅಂದರೆ ನಮ್ಮೂರು ಮುಂಚೆ ಇಲ್ಲಿತ್ತಂತೆ, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗಿದೆ ಇದನ್ನು. ಅದಕ್ಕಾಗಿ ಮುಂಚೆ ಅಳುಬ್ರೆಲ್ಲ ಅಂದರೆ ನಮ್ಮ ತಾತನ ಕಾಲದಲ್ಲೆಲ್ಲ ಇಲ್ಲಿದ್ರಂತೆ, ಇಲ್ಲಿಂದ ಮಡವಿನಕೋಡಿಗೆ ಶಿಫ್ಟ್ ಆಗಿದ್ದಾರೆ, ಅಂದರೆ ಇಲ್ಲಿಂದ ಅಲ್ಲಿಗೆ 1-1.5 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಸೊ ಇಲ್ಲೇ ಪಕ್ಕದಲ್ಲಿ ಹೇಮಾವತಿ ಹೊಳೆ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಇಡೀ ಬೈಲಲ್ಲಿ 4-5 ಟೆಂಪಲ್ ಇದೆ, ಅದು ಕೂಡ ತೋರಿಸ್ತೀನಿ. ಆಗ ಇಲ್ಲಿ ಒಂದು ವಿಶೇಷತೆ ಇದೆ, ಏನಪ್ಪಾ ಅಂತಂದರೆ 7 ಸರ್ಪ ಇದೆ ಅಂತ ಇಲ್ಲಿ. ಸೊ ನಾವು ಕೂಡ ನೋಡಿಲ್ಲ, ನಮ್ಮ ತಾತನ ಕಾಲದಿಂದನೂ ಹೇಳ್ತಾರೆ 7 ಸರ್ಪ ಇದೆ ಅಂತೆ. ಹಾಗಾಗಿ ಇಲ್ಲಿ ಯಾರಾದರೂ ಒಬ್ಬೊಬ್ಬರೇ ಬರೋಕ್ಕೆ ಕೂಡ ಭಯ ಬೀಳ್ತಾರೆ ಅಂತ ಒಂದು ಟೆಂಪಲ್ ಇದು. ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಕರ್ಕೋಯ್ತಾಳೆ, ನನಗೆ ಭಯ ಆಯ್ತದೆ ಅಂತ. ಏನಂತ? ಈ ಜಗದಲ್ಲಿ ನನ್ನ ಕರ್ಕೋಯ್ತಾಳೆ, ಅವರೇ ಬೇರೆ ಅದೇ ಭಯ ಆಯ್ತದೆ. ನಿಜ ಭಯ ಆಗ್ತಾ ಇತ್ತು ನಿನ್ ಗಾಡಿ ಓಡಿಸೋದ್ ನೋಡಿ ನನಗೆ. ಏನ್ ಮಾಡ್ಬೇಕು? ಇರೋದು ಒಂದೇ ಸೊಂಟ.
ಇದು ಬಂದು ಮಶ್ಲುಕಳಮ್ಮ ದೇವಸ್ಥಾನ ಅಂತ ಗದ್ದೆಯಮ್ಮ ಅಂತ ಕೂಡ ಹೇಳ್ತಾರೆ. ಈ ಗದ್ದೆ ಬೈಲಲ್ಲಿ ಇರೋದ್ರಿಂದ ಗದ್ದೆಯಮ್ಮ ಅಂತ ಕೂಡ ಹೇಳ್ತಾರೆ. ಭತ್ತ ಕಬ್ಬು ಎಲ್ಲ ಕಟಾವು ಮಾಡಿಬಿಟ್ಟಿದ್ದಾರೆ, ಹಾಗಾಗಿ ಸುತ್ತ ಬಯಲು ಹಂಗೆ ಕಾಣಿಸ್ತಾ ಐತೆ. ಮಧ್ಯದಲ್ಲಿರುವಂಥ ಒಂದು ದೇವಸ್ಥಾನ ಇದು, ಇಲ್ಲೇ ಪಕ್ಕದಲ್ಲಿ ಹೊಳೆ ಇದೆ. ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಮಶ್ಲಿಕಾಳಿಯಮ್ಮ ಅಂತ, ಹಾಗೇನೆ ಗದ್ದೆ ಅಮ್ಮ ಅಂತ ಕೂಡ ಕರೀತಾರೆ. ಯಾಕೆಂದರೆ ಇದು ಗದ್ದೆ ಬಯಲಲ್ಲಿ ಮಧ್ಯದಲ್ಲಿರುವಂಥ ದೇವಸ್ಥಾನ ಇದು. ಇದು ತುಂಬಾ ಶಕ್ತಿಯುತವಾದ ದೇವರು ಅಂತಲೇ ಕರೀತಾರೆ. ಎಲ್ಲ ಕಡೆಯಿಂದ ಬರ್ತಾರೆ ಇಲ್ಲಿ. ಇದು ಪುಟ್ಟ ದೇವಸ್ಥಾನ ಆದ್ರೂ ಕೂಡ ಎಲ್ಲ ಕಡೆಯಿಂದ ತುಂಬ ಜನ ಬರ್ತಾರೆ. ಶುಕ್ರವಾರ ಮತ್ತು ಮಂಗಳವಾರ ನಾವು ಬರ್ತಿದ್ದೋ, ಇವಾಗ ಬೆಂಗಳೂರಲ್ಲಿ ಇರೋದ್ರಿಂದ ಜಾಸ್ತಿ ಬರೋಕ್ಕಾಗಲ್ಲ. ಯಾವಾಗಲೋ ಒಂದಿನ ಬರ್ತೀವಿ ಹೋಗ್ತೀವಿ ಅಷ್ಟೇ. ಜಾಸ್ತಿ ಮಂಗಳವಾರ ಶುಕ್ರವಾರ ನಾನ್ ವೆಜ್ ಅಂದರೆ ಕೋಳಿ ಕುರಿನ ಬಲಿ ಕೊಡೋಂಥದ್ದು, ಅದಕ್ಕೆ ಜಾಸ್ತಿ. ಅಲ್ಲಿ ಇರಿದೇವ ತೋರಿಸಿದ್ವಲ್ಲ, ಅದು ಅಲ್ಲಿಗೆಲ್ಲ ಆ ಥರ ಮಾಡೋಂಗಿಲ್ಲ, ಅದು ಓನ್ಲಿ ವೆಜ್ಜು. ಇಲ್ಲಿ ಜಾಸ್ತಿ ನಾನ್ ವೆಜ್ ನಡೆಯುತ್ತೆ, ಅಂದರೆ ಕೋಳಿ ಕುರಿ ಈ ಥರ ಬಲಿ ಕೊಟ್ಟು ಇಲ್ಲೇ ಮಾಡೋರು ಮಾಡ್ತಾರೆ. ಬಲಿ ಕೊಟ್ಕೊಂಡು ಮನೆಗೆ ತೊಗೊಂಡೋಗ್ತಾರೆ. ಅದಕ್ಕೂ ಕೂಡ ತುಂಬಾ ಫೇಮಸ್ಸು ಗದ್ದೆ ಅಮ್ಮ. ಗದ್ದೆ ಸುತ್ತ ಇರೋದು ಇದು ಮಧ್ಯದಲ್ಲಿ ಗದ್ದೆ ಐತೆ, ಹಾಗಾಗಿ ಗದ್ದೆಯಮ್ಮ ಅಂತ ಕರೀತಾರೆ. ಮೊಸಳೆಕಾಳೆಯಮ್ಮ ಅಂತಲೂ ಕೂಡ ಕರೀತಾರೆ. ನಿಮ್ಗೆ ಅಲ್ಲಿ ಕಾಣಿಸ್ತಿದೆ ನೋಡಿ, ಆ ಲಾಸ್ಟ್ ಎಂಡ್ ಮರ ಇದೆಯಲ್ವಾ, ಆ ಮರದ ಹಿಂದೆನೇ ಹೊಳೆ. ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀನಿ, ಅಲ್ಲಿ ಒಂದು ಬಸವೇಶ್ವರ ಟೆಂಪಲ್ ಇದೆ, ಮತ್ತು ಅಲ್ಲೇ ಪಕ್ಕದಲ್ಲಿ ಹೊಳೆ ಇದೆ, ಅದನ್ನು ಕೂಡ ತೋರಿಸ್ತೀನಿ, ಬನ್ನಿ ಹೋಗೋಣ. ನೀರು ಕಡಿಮೆ ಇದೆ, ಮನೆಗಾದ್ರೆ ತುಂಬಿರುತ್ತೆ. ನೋಡಿ ಪ್ರಕೃತಿ ಸೌಂದರ್ಯ ಎಷ್ಟು ರಮಣೀಯವಾಗಿದೆ ಅಂತ. ಮಳೆಗಾಲದಲ್ಲಂತೂ ತುಂಬ ನೀರು ಬರುತ್ತೆ, ಇವಾಗ ಬೇಸಿಗೆಗಾಲ ಆದ್ದರಿಂದ ತುಂಬ ಕಡಿಮೆ ಇದೆ ನೀರು. ಈ ರಾಮೇಶ್ವರ ದೇವಸ್ಥಾನ ಏನಿದೆ, ಇದ್ರ ಬಾಗಿಲು ತನಕ ಕೂಡ ನೀರು ಬರುತ್ತೆ, ಅವಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಕೋದಂಡ ರಾಮೇಶ್ವರ ಟೆಂಪಲ್ ಅಂದ್ಬಿಟ್ಟು, ಇಲ್ಲಿ ತುಂಬಾ ಚಿಕ್ಕ ಟೆಂಪಲ್, ಆದ್ರೂ ಕೂಡ ಇಲ್ಲಿ ಮದುವೆಗಳನ್ನ ಮಾಡ್ತಾರೆ. ನಾನು ಒಂದು ಎರಡು ಮೂರು ಮದುವೆಗೆ, ಒಂದು 8ನೇ ಕ್ಲಾಸ್ 10ನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೂ ಬಂದಿದ್ದೀನಿ. ನಮ್ಮ ರಿಲೇಷನ್ ಕೂಡ ಇಲ್ಲಿ ಮದುವೆ ಆಗಿದ್ದಾರೆ. ಅಂದರೆ ನಮ್ಮೂರು ಮಡ್ವಿನ ಕೋಡಿ ಮುಂಚೆ ಈ ಗದ್ದೆ ಬಯಲಿನಿದೆ, ಇದು ಹಳೆ ಊರಾಗಿತ್ತು, ಇಲ್ಲಿಂದ ಅಲ್ಲಿಗೆ ಜನ ಹೋಗಿರೋದು. ಹಂಗಾಗಿ ಅಲ್ಲಿ ನಮ್ಮೂರಲ್ಲಿ ಪ್ರತಿ ವರ್ಷ ಮಾರ್ಚಲ್ಲಿ ಜಾತ್ರೆ ನಡೆಯುತ್ತೆ, ಆಂಜನೇಯ ಸ್ವಾಮಿ ರಥ ನಡೆಯುತ್ತೆ. ಅಂದರೆ ನಮ್ಮೂರ ಗ್ರಾಮ ದೇವರು ಆಂಜನೇಯ ಸ್ವಾಮಿ, ಹಾಗಾಗಿ ಆಂಜನೇಯ ಸ್ವಾಮಿ ರಥ ಮಾರ್ಚಲ್ಲಿ ನಡೆಯುತ್ತೆ. ಆ ಟೈಮಲ್ಲಿ ಅಲ್ಲಿ ತೇರು ಹರಿಬೇಕಾದ್ರೆ ಇಲ್ಲಿ ಹಳೆ ಊರಲ್ಲಿದ್ದಂಥ ಒಂದು ಚಿನ್ನದ ತೇರು ಆ ಟೈಮಲ್ಲಿ ಹೊಳೆನಲ್ಲಿ ಮುಳುಗೋಗಿದೆ ಅಂತೆ. ಆ ಮುಳುಗೋಗಿರೋ ತೇರು ಅಲ್ಲಿ ತೇರು ಹರಿಬೇಕಾದ್ರೆ 3 ಸಲ ಎದ್ದು ನೋಡುತ್ತಂತೆ. ಆ ಎದ್ದು ನೋಡುವಂಥ ತೇರನ್ನ ಜನಗಳು ಯಾರಾದರೂ ನೋಡಿದ್ರೆ ರಕ್ತಕಾರಿ ಸಾಯ್ತಾರೆ ಅನ್ನೋ ಒಂದು ವಾಡಿಕೆ ಕೂಡ ಇದೆ. ಅದು ನಮ್ಗೆ ಅಷ್ಟು ಗೊತ್ತಿಲ್ಲ, ನಮ್ಮ ತಾತ ಹೇಳಿದ್ದಂಥ ಒಂದು ನೆನಪನ್ನ ಹೇಳ್ತಾ ಇದ್ದೀನಿ. ಸೊ ಅಲ್ಲಿಂದ ಫಸ್ಟು ನಮ್ಮ ಊರು ಜಾತ್ರೆ ದೇವರು ಇಲ್ಲಿ ಬಂದು ಪೂಜೆ ಮಾಡಿ ಎಲ್ಲ ತೊಳ್ಕೊಂಡು ಆಮೇಲೆ ಹೋಗಿ ಅಲ್ಲಿ ಏನಿದೆ ರಥ ಇದೆ ರಥಕ್ಕೆ ಕೂರಿಸಿ ಆಮೇಲೆ ಪೂಜೆ ಪುನಸ್ಕಾರಗಳನ್ನ ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಒಂದು ವಾಡಿಕೆ ಇದೆ. ಮುಂಚೆ ಹಳೆ ಊರೇನಾಗಿತ್ತು, ಅವಾಗಿದ್ದಂಥ ಬಸವೇಶ್ವರ ದೇವಸ್ಥಾನ ಇದು. ಇದಕ್ಕೆ ವರ್ಷಕ್ಕೊಂದ್ಸಲ ಮತ್ತೆ ಹಬ್ಬ ಹುಣ್ಣಿಮೆಗಳಿಗಷ್ಟೇ ಪೂಜೆ ಅನಿಸುತ್ತೆ. ನೋಡಿ ಇಲ್ಲಿ ಒಂದು ಗುಡ್ಡೆ ಕಾಣಿಸ್ತಿದೆ, ಈ ಗುಡ್ಡೆ ಏನಂತ ನಿಮಗೆ ತೋರಿಸ್ತೀನಿ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಬನ್ನಿ. ನೋಡಿ ಇದು ಒಂದು ದೇವಸ್ಥಾನ, ಪುರಾತನ ಕಾಲದ ದೇವಸ್ಥಾನ ಇದು. ನೋಡಿ ಇದು ಈ ದೇವಸ್ಥಾನ ತುಂಬ ಚಿಕ್ಕ ದೇವಸ್ಥಾನ. ನಾವು ಹಿಂದೆಯಿಂದ ಬರಬೇಕಾದ್ರೆ ಏನೋ ಒಂದು ಗುಡ್ಡೆ ಅನ್ಕೋತೀವಿ, ಬಟ್ ಇದು ತುಂಬ ಚಿಕ್ಕ ದೇವಸ್ಥಾನ. ಒಳಗಡೆ ಹೋದರೆ ಫುಲ್ಲು ಅಂಡರ್ಪಾಸ್ ಥರ ಇದೆ. ಇದು ವರ್ಷಕ್ಕೆ ಒಂದೇ ಸಲ ಓಪನ್ ಆಗುವಂಥ ಒಂದು ದೇವಸ್ಥಾನ, ವರ್ಷಕ್ಕೆ ಒಂದೇ ಸಲ ಮಹಾಶಿವರಾತ್ರಿನಲ್ಲಿ ಓಪನ್ ಆಗುತ್ತೆ. ತುಂಬ ಜೋರಾಗಿ ಪೂಜೆ ನಡೆಯುತ್ತೆ, ಅನ್ನದಾನ ಕೂಡ ಇರುತ್ತೆ, ಅಕ್ಕಪಕ್ಕ ಹಳ್ಳಿಯವ್ರು ಕೂಡ ಬರ್ತಾರೆ, ನಮ್ಮೂರಂತೂ ತುಂಬ ಜನ ಬರ್ತಾರೆ ಮಹಾಶಿವರಾತ್ರಿನಲ್ಲಿ. ಇಲ್ಲಿ ಮತ್ತು ಹಿರಿದೇವಮ್ಮ ಟೆಂಪಲ್ಲು ತುಂಬಾ ರಶ್ ಇರುತ್ತೆ, ತುಂಬಾ ಜನ ಇರ್ತಾರೆ ಆ ಹಬ್ಬದ ದಿನ. ಇಲ್ಲಿ ನಾವು ಕೂಡ ಬಂದಿದ್ದೀವಿ, ತುಂಬ ದಿನ ಆಯಿತು ನಾವು ಬಂದು, ನಾವು ಆಲ್ರೆಡಿ ಒಂದು 6-7 ವರ್ಷ ಹಿಂದೆ ಬಂದು ಅನ್ಕೋತೀವಿ. ಇವಾಗಲೂ ಅವಾಗ ನಾನು ಕನ್ನಡಕ್ಕೆ ಆಗಿಲ್ಲ, ಆ್ಯಕ್ಚುಲಿ ದೇವಸ್ಥಾನ ಇಲ್ಲಿದೆ ಅಂತ ಹಿಂದೆಯಿಂದ ಬರ್ಬೇಕಾದ್ರೆ ಏನೋ ಒಂದು ಗುಡ್ಡೆ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ ಒಳಗಡೆ ಹೋದರೆ ದೇವಸ್ಥಾನ, ತುಂಬ ಹಳೆ ಕಾಲದ ರೀತಿ ಬರೀ ಕಲ್ಲುಗಳು ಚಪ್ಪಡಿಲಾಕಿ ಕಟ್ಟಿದ್ದಾರೆ. ಇದು ಕೂಡ ನಮ್ಮೂರಲ್ಲಿ ಒಂದು ವಿಶೇಷವಾದ ದೇವಸ್ಥಾನ. ಒಳಗಡೆ ಏನು ಕಾಣಿಸಲ್ಲ, ಫುಲ್ ಕತ್ಲು ಥರ ಕಾಣುತ್ತೆ. ಇನ್ನೇನು ಶಿವರಾತ್ರಿ ಬಂತು, ನೆಕ್ಸ್ಟ್ ವೀಕು ಎಲ್ಲ ಓಪನ್ ಮಾಡಿ ಪೂಜೆಗಳನ್ನ ಮಾಡ್ತಾರೆ. ಸೊ ನೋಡಿದ್ರಲ್ಲ, ಇದಿಷ್ಟು ನಮ್ಮೂರಿನ ವಿಶೇಷತೆಗಳು. ನೀವು ಕೂಡ ಫ್ರೀ ಟೈಮಲ್ಲಿ ಬಂದು ನಮ್ಮೂರನ್ನ ನೋಡೋಂಗಿದ್ರೆ, ಒಂದು 5-6 ಟೆಂಪಲ್ಲು ನಮ್ಮೂರಲ್ಲಿ ಸೇರಿದ್ರೆ ಅಲ್ಲೂ ಒಂದು 10 ಟೆಂಪಲ್ ಕೂಡ ಇದೆ ಇಲ್ಲಿ. ಎಲ್ಲ ಟೆಂಪಲ್ಸು, ಈ ಗದ್ದೆ ಬೈಲ್ ಅಂತ ಹೇಳ್ತಾರೆ, ಇದು ಹೊಳೆ ಹೊಳೆ ಅಂತೂ ತುಂಬ ಮಳೆಗಾಲದಲ್ಲಂತೂ ಫುಲ್ಲು ರಶ್ ಆಗಿ ಬರುತ್ತೆ. ದೇವಸ್ಥಾನನೇ ಮುಳುಗೋಗುತ್ತೆ, ಅಲ್ಲಿ ರಾಮೇಶ್ವರ ದೇವಸ್ಥಾನ ಇದ್ದಾರೆ, ಅಲ್ಲಿ ತನಕ ಕೂಡ ಬರುತ್ತೆ ಹೊಳೆ. ತುಂಬಾ ಒಳ್ಳೆ ಪ್ಲೇಸು.
ನಿಮ್ಮೂರಲ್ಲೂ ಕೂಡ ಇಂಥ ಪ್ಲೇಸ್ಗಳಿದ್ರೆ ನನಗೆ ಕಮೆಂಟ್ ಮಾಡಿ. ಫ್ರೀ ಟೈಮಲ್ಲಿ ನಿಮ್ಮನ್ನ ಯಾರಾದರೂ ಭೇಟಿ ಮಾಡೋಕ್ಕೆ ಬಂದಾಗ ಖಂಡಿತ ನಿಮ್ಮೂರಿನ ಬಗ್ಗೆ ನಾವು ಕೂಡ ಒಂದು ಲಾಗ್ ಮಾಡ್ತೀವಿ. ಥ್ಯಾಂಕ್ ಯು.